ಕರಾವಳಿ ಬಿಟ್ಟು ಓಡುತ್ತಿದೆ ಭೂತಾಯಿ ಮೀನು. ಹೌದು, ಕರಾವಳಿ ಮೀನುಗಾರರ ಮುಖ್ಯ ಮೀನು ಭೂತಾಯಿ ಕಣ್ಮರೆಯಾದರೆ ಇಲ್ಲಿನ ಮತ್ಸ್ಯೋದ್ಯಮಕ್ಕೆ ದೊಡ್ಡ ಹೊಡೆತ ಎನ್ನುವುದು ಮೀನುಗಾರಿಕೆಯಲ್ಲಿ ತೊಡಗಿರುವವರ ಅಭಿಪ್ರಾಯ. ಭೂತಾಯಿ ಹಾಗೂ ಬಂಗುಡೆ ಕರಾವಳಿ ಮೀನುಗಾರರ ಬಹುದೊಡ್ಡ ಮತ್ಸ್ಯ ಸಂಪತ್ತು. ಕೆಲವು ವರ್ಷ ಹಿಂದೆ ಭೂತಾಯಿ ಮೀನು ಕರಾವಳಿಯ ಮೀನುಗಾರರಿಗೆ ಸಿಗದೆ ಕಣ್ಮರೆಯಾಗಿತ್ತು. ಈ ಬಳಿಕ ನಿಧಾನವಾಗಿ ಭೂತಾಯಿ ಮೀನು ಮೀನುಗಾರರ ಬಲೆ ಸೇರುತ್ತಿತ್ತು. ಈಗ ಮತ್ತೆ ಭೂತಾಯಿ ಮೀನು ಕಣ್ಮರೆಯಾಗುತ್ತಿದೆ. ಇನ್ನು ಒಂದು ವರ್ಷ ಭೂತಾಯಿ ದೊಡ್ಡ ಪ್ರಮಾಣದಲ್ಲಿ ಮೀನುಗಾರರಿಗೆ ಸಿಗೋದೇ ಇಲ್ಲ ಎಂದು ಸಿಎಂಎಫ್ಐಆರ್ಐನ ತನ್ನ ವರದಿಯಲ್ಲಿ ಮಾಹಿತಿಯನ್ನು ಬಹಿರಂಗಪಡಿಸಿದೆ. ಸೆಂಟ್ರಲ್ ಮರೈನ್ ಫಿಷರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಪ್ರಕಾರ ಭೂತಾಯಿ ಮೀನಿಗೆ ಪೂರಕವಾದ ವಾತಾವರಣ ಇಲ್ಲಿ ಸಿಗುತ್ತಿಲ್ಲ. ಬೇಕಾದ ಆಹಾರ ಬೆಳವಣಿಗೆಗೂ ಇಲ್ಲಿನ ಹವಾಮಾನ ಪೂರಕವಾಗಿಲ್ಲ. ಜೊತೆಯಲ್ಲಿ ಮೀನುಗಾರಿಕೆಯಲ್ಲಿ ಮೀನುಗಾರರು ಅಳವಡಿಸಿಕೊಂಡಿರುವ ವಿಧಾನ ಕೂಡ ಸರಿಯಾಗಿಲ್ಲ. ಈ ಕಾರಣದಿಂದ ಭೂತಾಯಿ ಮೀನು ಒಂದು ವರ್ಷದ ಮಟ್ಟಿಗೆ ಕರಾವಳಿಯ ಮೀನುಗಾರರಿಗೆ ಸಿಗುವ ಬದಲು ಆಂಧ್ರ ತಮಿಳುನಾಡು ಕಡೆಯ ಮೀನುಗಾರರಿಗೆ ಸಿಗಲಿದೆ ಎನ್ನುವ ಭವಿಷ್ಯ ನುಡಿದಿದೆ. ಇದರ ಪ್ರಕಾರವೇ ಕರಾವಳಿಗೆ ಈಗ ತಮಿಳುನಾಡು ಆಂಧ್ರದಿಂದ ಬಂಗುಡೆ ಮೀನು ಹಾಗೂ ಭೂತಾಯಿ ಮೀನು, ಗುಜರಾತ್ ಓಮನ್ನಿಂದ ಕರಾವಳಿಗೆ ಮೀನು ಬರುತ್ತಿದೆ. ಭೂತಾಯಿ ಮೀನು ಇಲ್ಲಿನ ಮೀನುಗಾರರಿಗೆ ಸಿಗುತ್ತಿಲ್ಲ ಎನ್ನುವ ಕೊರಗು ಬಿಟ್ಟರೆ ಇಲ್ಲಿಗೆ ಹೊರಗಡೆಯಿಂದ ಭೂತಾಯಿ ಮೀನು ಬರುತ್ತಿದೆ. ರೇಟ್ ಕಳೆದ ತಿಂಗಳು ಭೂತಾಯಿ ಕೆಜಿಗೆ 150-170 ರೂಪಾಯಿ ಇತ್ತು. ಆದರೆ ಮಾರ್ಚ್ 7 ಭೂತಾಯಿ ರೇಟ್ 120 ಬಂದು ತಲುಪಿದೆ. ಇದಕ್ಕೆ ಮುಖ್ಯವಾದ ಕಾರಣ ಭೂತಾಯಿ ಕೊರತೆ ಮಾರ್ಕೆಟ್ನಲ್ಲಿ ಕಾಣಿಸಿಕೊಂಡಿಲ್ಲ. ಭೂತಾಯಿ ಕೊರತೆಯಾದಾಗ ರೇಟ್ ಬೇಡಿಕೆ ಏರುಗತಿಗೆ ಸಾಗುತ್ತದೆ. ಸೆಂಟ್ರಲ್ ಮರೈನ್ ಫಿಷರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ವಿಜ್ಞಾನಿ ಡಾಕ್ಟರ್ ಪ್ರತಿಭಾ ರೋಹಿತ್ ಹೇಳುವಂತೆ ಇದೊಂದು ತಾತ್ಕಾಲಿಕ ಬೆಳವಣಿಗೆ. ಭೂತಾಯಿ ಮೀನಿಗೆ ಈಗ ಕರಾವಳಿಯಲ್ಲಿ ಉತ್ತಮ ಹವಾಮಾನ ಇಲ್ಲ. ಇಲ್ಲಿ ಬೇಕಾದ ರೀತಿಯಲ್ಲಿ ಭೂತಾಯಿಗೆ ಆಹಾರ ಸಿಗುತ್ತಿಲ್ಲ. ಜೊತೆಯಲ್ಲಿ ಭೂತಾಯಿ ಬೆಳವಣಿಗೆಯಲ್ಲೂ ಸಮಸ್ಯೆಯಾಗಿದೆ. ಎಲ್ಲದಕ್ಕೂ ಮುಖ್ಯವಾಗಿ ಭೂತಾಯಿ ಮೀನಿನ ವಂಶಾಭಿವೃದ್ಧಿಯಲ್ಲಿ ಹೊಟ್ಟೆ ಇಡುವ ಪ್ರಮಾಣ ಕೂಡ ಕುಸಿಯುತ್ತಿದೆ. ಮೀನುಗಾರರು ತಮ್ಮ ಮೀನುಗಾರಿಕೆಯ ವಿಧಾನದಲ್ಲಿ ಬದಲಾವಣೆ ಮಾಡಿದರೆ ಕೊಂಚ ಭೂತಾಯಿ ಮೀನು ಮುಂದಿನ ವರ್ಷದಲ್ಲಿ ಸಿಗಬಹುದು. ಅಲ್ಲದೆ ಹೋದರೆ ಮುಂದೆ ಕರಾವಳಿಯ ಭೂತಾಯಿ ಮೀನಿಗಾಗಿ ಬೇರೆ ರಾಜ್ಯದ ಮೊರೆ ಹೋಗುವ ಸ್ಥಿತಿ ನಿರ್ಮಾಣವಾಗಬಹುದು. ಕರಾವಳಿಯಲ್ಲಿ ಭೂತಾಯಿ ಮೀನು 2 ತನ್ನ ಪಥವನ್ನು ಬದಲಾಯಿಸುತ್ತದೆ. ಮುಖ್ಯವಾಗಿ ಭೂತಾಯಿಗೆ ಉತ್ತಮ ಹವಾಮಾನ ಇದ್ದರೆ ಇತ್ತ ಕಡೆ ಬರುತ್ತದೆ. ಇಲ್ಲದೇ ಇದ್ದರೆ ತನಗೆ ಯಾವ ಹವಾಮಾನ ಉತ್ತಮವಾಗಿದೆಯೋ ಅಲ್ಲಿಗೆ ನೆಲೆ ನಿಲ್ಲುವ ಮನಸ್ಥಿತಿ ಇರುವ ಮೀನಾಗಿದೆ. ಸಿಎಂಎಫ್ಆರ್ಐ ತೀರಾ ಇತ್ತೀಚೆಗೆ ಈ ಕುರಿತಾಗಿ ವರದಿಯನ್ನು ನೀಡಿದೆ. ವಿಶೇಷವಾಗಿ ತಮಿಳುನಾಡು ಈಗಿನ ಪರಿಸ್ಥಿತಿಯಲ್ಲಿ ಭೂತಾಯಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಉಳಿದ ಸ್ಥಾನ ಕೇರಳ, ಆಂಧ್ರ ಹಾಗೂ ಕರ್ನಾಟಕಕ್ಕೆ ದಕ್ಕಿದೆ. ಕರಾವಳಿಯಲ್ಲಿ ಇದೇ ಮೊದಲ ಬಾರಿಗೆ ಇತರ ಅವಧಿಯಲ್ಲಿ ಭೂತಾಯಿ ಬಂಗುಡೆ ಮೀನು ಬರಲು ಆರಂಭವಾಗಿದೆ. ಮುಖ್ಯವಾಗಿ ರಾಜ್ಯದಲ್ಲಿ ಮೀನುಗಾರಿಕೆ ರಜಾವಧಿಯಲ್ಲಿ ಮಾತ್ರ ಹೊರಗಡೆಯಿಂದ ಮೀನು ಬರುತ್ತದೆ. ಈ ಬಾರಿ ರಜಾವಧಿಗೂ ಮೊದಲೇ ಭೂತಾಯಿ ಬಂಗುಡೆ ಮಂಗಳೂರು ಉಡುಪಿ ಮಾರುಕಟ್ಟೆ ಪ್ರವೇಶ ಮಾಡಿಕೊಂಡಿದೆ ಎನ್ನುತ್ತಾರೆ ಟ್ರಾಲ್ ಬೋಟ್ ಮೀನುಗಾರಿಕೆ ನಡೆಸುತ್ತಿರುವವರು.